ಬೆಚ್ಚಿ ಬಿದ್ದಂತ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಕೆಗೆ ಇನ್ನೇನು ಕೆಲವೇ ಸೆಕೆಂಡ್ಗಳು ಬಾಕಿ ಉಳಿದಿರೋದು. ಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಕೆ ಪ್ರಕ್ರಿಯೆಯಲ್ಲಿ ಪೊಲೀಸರು ನಿರತರಾಗಿದ್ದಾರೆ. ಆ ಪ್ರತಿಗಳನ್ನ 24ನೇ ACM ಕೋರ್ಟ್ ನಲ್ಲಿ ತಂದು ಕಾಯ್ತಾ ಇದ್ದಾರೆ. 3991 ಪುಟಗಳ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿದ್ದಾರೆ. ಅದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡೋದಕ್ಕೆ ಆಲ್ರೆಡಿ 24ನೇ ACMM ಕೋರ್ಟ್ಗೆ ತರಲಾಗಿದೆ. 14 ಆರೋಪಿಗಳ ಮೇಲೆ ಕೊಲೆ ಪ್ರಕರಣದ ಅಡಿಯಲ್ಲಿ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿದ್ದಾರೆ ಪೊಲೀಸರು. ಅದರಲ್ಲಿ ನಟ ದರ್ಶನ್, ಪವಿತ್ರ ಗೌಡ, ದರ್ಶನ್ ಮನೆ ಕೆಲಸಗಾರ ಪವನ್, ದರ್ಶನ್ ಮ್ಯಾನೇಜರ್ ನಾಗರಾಜ್ ಹೆಸರುಗಳನ್ನ ಉಲ್ಲೇಖ ಮಾಡಲಾಗಿದೆ. ಇದರ ಜೊತೆಯಲ್ಲಿ ಲಕ್ಷ್ಮಣ್, ಪ್ರದೋಷ್, ವಿನಯ್, ದೀಪಕ್, ನಂದೀಶ್, ನಿಖಿಲ್ ನಾಯಕ್, ಕೇಶವಮೂರ್ತಿ, ಕಾರ್ತಿಕ್, ರಾಘವೇಂದ್ರ, ಇನ್ನು ರವಿಶಂಕರ್, ಅನುಕುಮಾರ್, ಜಗದೀಶ್, ಈ ಎಲ್ಲ ಹೆಸರುಗಳನ್ನ ಒಟ್ಟು 14 ಆರೋಪಿಗಳ ವಿರುದ್ಧವಾಗಿ ಕೊಲೆ ಪ್ರಕರಣದ ಅಡಿಯಲ್ಲಿ ಚಾರ್ಜ್ ಶೀಟ್ ಅಲ್ಲಿ ಸಾಕ್ಷಿಗಳನ್ನ ಉಲ್ಲೇಖ ಮಾಡಲಾಗಿದೆ. ಇದನ್ನು ಹೊರತುಪಡಿಸಿ ನೋಡೋದಾದ್ರೆ 3 ಆರೋಪಿಗಳ ಮೇಲೆ ಸಾಕ್ಷ್ಯ ನಾಶದ ಅಡಿಯಲ್ಲಿ ಚಾರ್ಜ್ ಶೀಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಒಟ್ಟು 17 ಆರೋಪಿಗಳ ವಿರುದ್ಧ ಈಗ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿರೋದು. ಅದರಲ್ಲಿ 14 ಆರೋಪಿಗಳ ವಿರುದ್ಧ ಕೊಲೆ ಪ್ರಕರಣದ ಅಡಿಯಲ್ಲಿ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಲಾಗಿದೆ. ಇನ್ನು ಉಳಿದಂತ 3 ಆರೋಪಿಗಳ ಮೇಲೆ ಸಾಕ್ಷ್ಯ ನಾಶಕ್ಕೆ ಪ್ರಯತ್ನ ಪಟ್ಟಿದ್ದಾರಲ್ಲ, ಆ ಸಾಕ್ಷಿಗಳನ್ನ ಆಧರಿಸಿ ಚಾರ್ಜ್ ಶೀಟ್ ಅಲ್ಲಿ ಹಲವಾರು ಪ್ರಮುಖ ಅಂಶಗಳನ್ನ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ. ಒಟ್ಟು 3991 ಪುಟಗಳ ಸುದೀರ್ಘವಾದಂತ ಚಾರ್ಜ್ ಶೀಟ್ ಅನ್ನ ಕೋರ್ಟಿಗೆ ತರಲಾಗಿದೆ. ಇಲ್ಲಿ ದರ್ಶನ್, ಪವಿತ್ರ ಗೌಡ ಅವರ ಪಾತ್ರದ ಮೇಲೆ ಇಲ್ಲಿ ಆರೋಪಿಗಳ ಸಂಖ್ಯೆ ಅದಲ್ಲೂ ಬದಲಾಗಬಹುದು ಅಂತ ಚರ್ಚೆಗಳಿತ್ತಲ್ಲ, ಆದ್ರೆ FIR ನಲ್ಲಿ ಉಲ್ಲೇಖ ಮಾಡಿದಂತೆ A1 ಪವಿತ್ರ, A2 ದರ್ಶನ್ ಚಾರ್ಜ್ ಶೀಟ್ ಅಲ್ಲೂ ಕೂಡ ಹಾಗೆ ಮೆನ್ಷನ್ ಮಾಡಿದ್ದಾರೆ. 231 ಸಾಕ್ಷಿಗಳನ್ನ ಇಲ್ಲಿ ಕನ್ಸಿಡರ್ ಮಾಡಲಾಗಿದೆ. FSL ಹಾಗೇನೆ CFSL ರಿಪೋರ್ಟ್ ಗಳನ್ನು ಕೂಡ ಹಾಕಲಾಗಿದೆ. 8 ರಿಪೋರ್ಟ್ ಗಳನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಚಾರ್ಜ್ ಶೀಟ್ ಅಲ್ಲಿ ಅಂತ ಗೊತ್ತಾಗಿದೆ. ಇನ್ನು 164 ಹೇಳಿಕೆನ ದಾಖಲು ಮಾಡ್ಕೊಂಡಿರೋದು 27 ಜನರು, ಅಂದ್ರೆ ಅವ್ರ ವಿಡಿಯೋ ಮೂಲಕ ಸೆಕ್ಷನ್ 161 ಹಾಗೆ 164 ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ. 3991 ಪುಟಗಳ ಚಾರ್ಜ್ ಶೀಟ್ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಸರಿಯಾಗಿ 11 ಗಂಟೆಗೆ ಅದನ್ನ ಸಬ್ಮಿಟ್ ಮಾಡಲಾಗುತ್ತೆ ಕೋರ್ಟ್ಗೆ. 17 ಆರೋಪಿಗಳ ವಿರುದ್ಧ ಸಾಕ್ಷ್ಯಾಧಾರ ತನಿಖೆಯಲ್ಲಿ ಏನೆಲ್ಲ ಮಾಹಿತಿಯನ್ನ ಸಂಗ್ರಹ ಮಾಡಿದ್ರು ಪೊಲೀಸರು, ಪ್ರತ್ಯಕ್ಷವಾಗಿ ಸಾಂದರ್ಭಿಕವಾದಂತ ಸಾಕ್ಷ್ಯ, ತಾಂತ್ರಿಕವಾಗಿ ಸಿಕ್ಕಂತ ಸಾಕ್ಷ್ಯಗಳು, ವೈಜ್ಞಾನಿಕ ಸಾಕ್ಷ್ಯಗಳು ಅಂದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲವನ್ನು ಕಲೆಕ್ಟ್ ಮಾಡಿದ್ರಲ್ಲ, ಅದನ್ನೆಲ್ಲ ಅಳೆದು ತೂಗಿ ತಾಳೆ ಮಾಡಿ ತನಿಖೆಗೂ ಅದಕ್ಕೂ ಮ್ಯಾಚ್ ಆಗುತ್ತಾ ಅಂತ ನೋಡಿ ಪರಿಶೀಲನೆಯೆಲ್ಲ ಮಾಡಿದ ಮೇಲೆ ಪೊಲೀಸರು ತನಿಖೆಯಲ್ಲಿ ಏನು ತಪ್ಪಾಗಬಾರ್ದು, ಚಾರ್ಜ್ ಶೀಟ್ ಅಲ್ಲಿ ಮೆನ್ಷನ್ ಮಾಡುವಾಗ ಏನು ತಪ್ಪಿರಬಾರ್ದು, ಆ ರೀತಿ ಪರಿಶೀಲನೆಯನ್ನ ಮಾಡಿ ಇದೀಗ ಫೈನಲ್ ಪ್ರತಿ ಕೋರ್ಟಿಗೆ ಬಂದಿರೋದನ್ನ ಗಮನಿಸ್ತಾ ಇದ್ದೀವಿ. ಆ ಎಕ್ಸ್ಕ್ಲೂಸಿವ್ ಫುಟೇಜ್ ಅಲ್ಲಿ 27 ಮಂದಿಯಲ್ಲಿ ಸೆಕ್ಷನ್ 164 ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ. ಇದೇ ಈಗ ಈ ಡಿ ಗ್ಯಾಂಗ್ ಮುಳುವಾಗುವಂತ ಎಲ್ಲ ಚಾನ್ಸಸ್ ಇರೋದು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕೇಸ್ಗೆ ಲಿಂಕ್ ಯಾರ್ಯಾರಿದ್ದಾರೆ ಎಲ್ಲರನ್ನೂ ಕರೆಸಿ ಅವರಿಂದ ಸ್ಟೇಟ್ಮೆಂಟ್ ಅನ್ನ ಪಡೆಯಲಾಗಿತ್ತು. ಇಲ್ಲಿ 59 ಜನ ಪಂಚನಾಮೆಯನ್ನ ಮಾಡಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಬೇರೆ ಬೇರೆ ಪ್ರೋಸೆಸ್ ಅಲ್ಲಿ. 8 ತಹಶೀಲ್ದಾರ್ಗಳು, ವೈದ್ಯರು, RTO ಅಭಿಯಂತರರು, ಯಾಕಂದ್ರೆ ಅದು ಪಟ್ಟಣಗೆರೆ ಶೆಡ್ ಅಲ್ಲಿ ಆಗಿದ್ರಿಂದ ಲಾರಿಗೆ ಜಜ್ಜಿ ರೇಣುಕಾ ಸ್ವಾಮಿ ತಲೆಯನ್ನ ಡ್ಯಾಮೇಜ್ ಮಾಡಲಾಗಿತ್ತು, ತೀವ್ರ ರಕ್ತಸ್ರಾವ ಎಲ್ಲ ಆಗಿತ್ತು ಅಂತ ಹೇಳ್ತಿದ್ರಲ್ಲ, ಸೊ ಆ ಮಾಲೀಕರಿಗೂ ಕೂಡ ನೋಟಿಸ್ ಕೊಟ್ಟಿದ್ರು. ಮತ್ತೆ ಈ ಆರೋಪಿಗಳು ಕಿಡ್ನಾಪ್ ಮಾಡೋಕೆ ಬಳಸಿದಂತ ವಾಹನಗಳು, ಆರೋಪಿಗಳು ಎಸ್ಕೇಪ್ ಆಗೋದಕ್ಕೆ ಯೂಸ್ ಮಾಡಿದಂತ ವಾಹನಗಳು ಎಲ್ಲದ್ರೂ ವಿಚಾರಣೆಗೆ ಒಳಪಡಿಸಲಾಗಿತ್ತು ವಾಹನ ಮಾಲೀಕರನ್ನ. ಇನ್ನು ಸ್ವಾಮಿ ಕೊಲೆ ಕೇಸಲ್ಲಿ ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.